ಮನುಷ್ಯನಿಗೆ ದುಃಖ ಬರೋದಕ್ಕೆ ಕಾರಣಗಳು ಯಾವ? ಆಸೆ ದುಃಖಕ್ಕೆ ಅಲ್ಲ, ಅದಳೆ ಡೈಲಾಗ್. ಬುದ್ಧಂದು ಪುಸ್ತಕ ಓದು. ನಿಮಗೆ ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ರಾತ್ರಿನೂ ಊಟ ಇಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ನಾಳೆ ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಎರಡು ದಿನ ಊಟ ಇಲ್ಲ, ಹುಣ್ಣಿಮೆಯ ರಾತ್ರಿ, ಒಳ್ಳೆ ಬೆಳದಿಂಗಳು, ಎರೆಸಿರು ಕುಳಿತಿದ್ದೀರಾ, ನಿಮ್ಮ ನಲ್ಲೇ ಬರ್ತಾಳೆ, ನಲ್ಲೇ ಬಂದು ಓ ನನ್ನ ನಲ್ಲ ಅಲ್ಲಿ ನೋಡು ಚುಕ್ಕಿ ಚಂದ್ರಮನ ಅಂತಾಳೆ. ನೀವು ಚಂದ್ರನ ಕಡೆ ನೋಡ್ತೀರಾ, ಚಂದ್ರ ಚಪಾತಿ ಥರ ಕಾಣ್ತಾನೆ. ಯಾಕೆ ಹೇಳಿ, ಎರಡು ದಿನ ಊಟ ಇಲ್ವಲ್ಲ, ಬೆಳಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ, ಸಾಯಂಕಾಲ ಊಟ ಇಲ್ಲ, ಏನಂದ್ರೆ ಏನಿಲ್ಲ. ಅಂದರೆ ನಿನಗೆ ದುಃಖ ಬರೋದು ಆಹಾರ ಇಲ್ಲದಾಗ. ಯಾವುದೇ ವ್ಯಕ್ತಿ ಆಗಲಿ, ನಮ್ಮ ದೇಶದಲ್ಲೂ ಕೂಡ, ಹೊರ ದೇಶದಲ್ಲೂ ಕೂಡ ಎಷ್ಟು ಜನ ಊಟಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ 40% ಜನಗಳು ಒದ್ದಾಡ್ತಾರೆ ಊಟಕ್ಕೆ. ಒಂದಿನ ಕಷ್ಟಪಡಬೇಕು, ಸಂಪಾದನೆ ಮಾಡ್ಕೋಬೇಕು, ತಿನ್ನಬೇಕು. ನಿಮಗೆ ಊಟ ಇದೆ ತಾನೇ, ಮೊದಲನೇ ಕಂಡೀಷನ್ ಸ್ಯಾಟಿಸ್ಫೈ. ಎರಡನೇ ಕಂಡೀಷನ್ನು ಮನುಷ್ಯನ ದುಃಖ ಬರೋದು. ರಕ್ಷಣೆ ಇಲ್ಲದಾಗ ಯಾವ ರೀತಿ ರಕ್ಷಣೆ? ಪ್ರಕೃತಿಯಿಂದ ರಕ್ಷಣೆ. ಈ ಮಳೆ ಬಂದರೆ ನನ್ನ ಮಳೆ ನೆನ್ಕೊಂಡು ಬದುಕಕ್ಕಾಗತ್ತಾ? ಪ್ರಾಣಿಗಳು ಬದುಕ್ತಾ, ನಾನು ಬದುಕಕ್ಕಾಗಲ್ಲ. ಚಳಿಲಿ ಬದುಕಕ್ಕಾಗತ್ತಾ? ಬಿಸಿಲು ಬದುಕಕ್ಕಾಗತ್ತಾ? ನನಗೆ ಒಂದು ಮನೆ ಬೇಕು. ಸ್ವಂತ ಮನೆ ಬೆಸ್ಟೋ, ಬಾಡಿಗೆ ಮನೆ ಬೆಸ್ಟೋ, ಒಬ್ಬೋಗಿದ ಮನೆ ಬೆಸ್ಟೋ, ಯಾವ್ದು ಬೆಸ್ಟು? ಸ್ವಂತ ಮನೆ ತಲೆ ಇಲ್ಲೇ ದಡ್ರ ಸದ್ಯಕ್ಕೆ ರಕ್ಷಣೆ ಬೇಕು ನನಗೆ. ದುಡ್ಡಿದ್ರೆ ಸ್ವಂತ ಕಟ್ಕೋ, ಇಲ್ಲಾಂದ್ರೆ ಬಾಡಿಗೆಲ್ಲಿರು, ಇಲ್ಲಾಂದ್ರೆ ಬೋಗಿದಲ್ಲಿರು, ರಕ್ಷಣೆ ಬೇಕು ಅಷ್ಟೇ. ಸ್ವಂತ ಇದ್ರೂ ಗ್ಯಾರಂಟಿ ಇಲ್ಲ. ನೀವು 50 ಲಕ್ಷ ಖರ್ಚು ಮಾಡಿ, ಈಗ ನಾನು ಈ ಮನೆ ಕಟ್ಟಿದ್ದೀನಲ್ವನಪ್ಪ, ಕಷ್ಟಪಟ್ಟು ಕಟ್ಟಿದ್ದೀನಿ, ನಾನು ಸತೋಗ್ಬಿಟ್ರೆ ನಮ್ಮಪ್ಪ ಕಟ್ಟಾರನ್ಬಿಟ್ಟು ಆ ಸ್ಟೇರ್ಕೇಸ್ ಕೆಳಗಡೆ ಟ್ಯಾಂಕ್ ಇದೆ ಅಲ್ಲ, ಅಲ್ಲಿ ಹಾಕ್ತಾರೆ ನನ್ನ. ಸ್ಟೇರ್ಕೇಸ್ ಕೆಳಗಡೆ ನನಗೆ ಜಾಗ ಇಲ್ಲ ಸತ್ತೋದ್ರೆ, ಕಷ್ಟಪಟ್ಟು ಕಟ್ಟಿದ್ದೀನಿ ಹಾಕತ್ತಾನೆ. ಅಟ್ಲೀಸ್ಟ್ ಗ್ರೌಂಡ್ ಫ್ಲೋರ್ ಬೆಡ್ರೂಮ್ ಮೇಲೆ ಹಾಕ್ಬಿಟ್ರೆ ನಮ್ಮಪ್ಪ ಕಟ್ಟಾರನ್ಬಿಟ್ಟು ಮೇಲ್ಗಡೆ ಇದಾಕೊಳ್ಳೋದು, ಕಾಟ್ ಹಾಕೊಳ್ಳೋದು ಆಗಲ್ಲ. ಒಳ್ಳೆ ಇಲ್ಲ, ಸ್ವಂತದ್ದು ಏನು ಮಹಾ ಸ್ವಂತ, ಮನ್ಸಕ್ಕೆ ಸೆಕೆಂಡ್ರಿ ತಗೊಂಡು ಹೋಗ್ತಾರೆ ನನ್ನ. ಜಾಗನೇ ಇಲ್ಲ ರೀ, ಇಟ್ಕೊಳ್ಳೋದಪ್ಪ ಅದ್ರ ಬೆಡ್ರೂಮ್ ಇದ್ರೆ. ಏನೀಗ ಕಾರ್ ಪಾರ್ಕಿಂಗ್ ಎಲ್ಲರೂ ಹಾಕ್ಲಿಕ್ಕೆ ಹೋಗ್ಲಿ, ನಮ್ಮ ಅಪ್ಪ ಇಲ್ಲೇ ಇರಲಿ, ಯಾಕೆ ಹೊರಗಡೆ ತಗೊಂಡೋಗೋಣ, ಹಾಕೊಳ್ಳಿ. ಇಲ್ಲ, ಸತ್ತ ಮೇಲೆ ಅಪ್ಪ ದೆವ್ವ ಆಗ್ಬಿಡ್ತಾನೆ, ಇದ್ದಾಗ ದೇವ್ರು ಅಲ್ವೇನ್ರಿ. ಸೊ ಸ್ವಂತದ್ದಾದ್ರೇನು, ಬಾಡಿಗೆ ಆದ್ರೇನು, ಭೋಗ್ಯ ಆದ್ರೇನು, ಒಟ್ಟನ ರಕ್ಷಣೆ ಬೇಕು ಅಷ್ಟೇ. ಅಷ್ಟೇ, ಎರಡನೇ ಕಂಡೀಷನ್ ಸ್ಯಾಟಿಸ್ಫೈ. ಮೂರನೇ ಕಂಡೀಷನ್, ನೀವು ದೊಡ್ಡ ಬಂಗ್ಲೋಲ್ ಇರ್ತೀರಾ, ಎಲ್ಲ ಹಣ್ಣು ಹಂಪ್ಲ ರಾಶಿ ರಾಶಿ ಇರುತ್ತೆ, ಆದ್ರೆ ಒಬ್ಬರೇ ಇರ್ತೀರಾ, ಸಂತೋಷವಾಗಿರ್ತೀರಾ? ಆಗಲ್ಲ. ಅಂದರೆ ನಿನ್ನ ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಸಮಾಜ, ಸಂಸಾರ, ಯಾರಾದರೂ ಒಬ್ರು ಇರಬೇಕು ಪ್ರೀತಿನೆಲ್ಲ ಹಂಚ್ಕೊಳ್ಳೋಕ್ಕೆ. ನಿಮ್ಗೆ ಯಾರಾದರೂ ಒಬ್ರು ಇದಾರಲ್ವಾ? ಸೊ ಊಟ ಇದೆ, ಇರಕ್ ಮನೆ ಇದೆ, ನಿಮ್ಮ ಪ್ರೀತಿ ಹಂಚ್ಕೊಳ್ಳೋ ಯಾರೋ ಇದ್ದಾರೆ. ಮೂರೇ ಕಂಡೀಷನ್, ಈ ಮೂರಕ್ಕೋಸ್ಕರ ಮಾತ್ರ ನೀನು ಭಗವಂತನನ್ನು ಕೇಳಬೇಕು. ಊಟ ಇಲ್ದಾಗ, ರಕ್ಷಣೆ ಇಲ್ದಾಗ, ಪ್ರೀತಿ ಇಲ್ದಾಗ ದೇವರನ್ನು ಕೇಳು. ಈ ಮೂರು ಇದ್ಕೊಂಡು ನೀನು ಎಕ್ಸ್ಟ್ರಾ ಕೇಳಿದ್ರೆ ನಿನ್ನಂತ ಶತಮೂರ್ಖ ಇನ್ನೊಬ್ಬ ಇಲ್ಲ, ದೇವ್ರದ ಅಡ್ಡ ಅಲ್ಲ ಅವ್ನು ಗೊತ್ತು. ಈ ಮೂರನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಖುಷಿಯಾಗುತ್ತೆ. ಅಂದರೆ ನಿಮಗೆ ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿಗೆ ತಕ್ಕಾಗೆ ನೀನು ಸಂಪಾದನೆ ಮಾಡೋದು ತಪ್ಪಿಲ್ಲ. ನಾನು ದಿನಕ್ಕೆ ಒಂದು 2,000 ಮಾಡ್ತೀನಿ, ನೀವು 20,000 ಮಾಡ್ತೀನಿ, ನೋ ಪ್ರಾಬ್ಲಮ್, ಯುವ ಕೆಪಾಸಿಟಿ. ನೀನು 2 ಲಕ್ಷ ಮಾಡೋ, ನೋ ಪ್ರಾಬ್ಲಮ್. 2 ಕೋಟಿ ಮಾಡೋ, ನೋ ಪ್ರಾಬ್ಲಮ್. ಆದರೆ ಯುವರ್ ಕಂಟ್ರೋಲ್ ಬೈ ದ ಲಾ ಆಫ್ ನೇಚರ್. ನಾನು 10,000 ಸಂಪಾದನೆ ಮಾಡ್ತೀನಿ, ನಾನು ತಿನ್ನೋದು 2 ಚಪಾತಿ ಒಂದಷ್ಟು ಪಲ್ಯ, ನೀನು 1 ಲಕ್ಷ ಸಂಪಾದನೆ ಮಾಡ್ತೀನಿ, ನೀವು ತಿನ್ನೋದು 2 ಚಪಾತಿ ಪಲ್ಯ. ಬೇಕಂದ್ರೆ CM ಫೋನ್ ಮಾಡಿ ನೋಡಿ, ನೀವು CM ಆದಮೇಲೆ 50 ಚಪಾತಿ, 10 ಕೆಜಿ ರೈಸ್ ತಿಂತೀರಾ, 30 ಕೆಜಿ ಸ್ವೀಟ್ಸ್ ತಿಂತೀರಾ ಅಂತ. ಇಲ್ಲ, ಮತ್ತೆ ಇಲ್ಲಿ ಕಡಿಮೆ ಆಗಿರ್ತದೆ ಟೆನ್ಷನ್ ಜಾಸ್ತಿಯಾಗಿ ಅಲ್ವಾ? ಪ್ರಕೃತಿ ಕಂಟ್ರೋಲ್ ಇಟ್ಕೊಂಡಿದೆ, ಅದನ್ನ ಅರ್ಥ ಮಾಡ್ಕೊಳ್ಳಲ್ಲ. ನಾ ಶ್ರೀಮಂತ ಅನ್ಬಿಟ್ಟು 5 ಕೋಟಿ 5 ಬಟ್ಟೆ ಹಾಕೊಳ್ಳಿ, ಶರ್ಟ್ ಮೇಲೆ ಶರ್ಟು ಸಕೆತ್ ಬಿಡುತ್ತೆ. ಏನಾದರೂ ಈ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ 50 ಕೋಟಿ 100 ಕೋಟಿ ಇದ್ರೆ 200 ವರ್ಷ ಲೈಫ್ ಅಂತ ಎಲ್ಲರೂ ಇದೆಯಾ ರಿಸರ್ಚ್ ರಿಪೋರ್ಟೋ? ಇಲ್ಲ. ದಟ್ ಮೀನ್ಸ್ ಯು ಆರ್ ಕಂಟ್ರೋಲ್ ಬೈ ದ ಲಾ ಆಫ್ ನೇಚರ್. ಬೇಸಿಕ್ ನೆಸೆಸಿಟಿ ಫುಲ್ಫಿಲ್ ಆದಮೇಲೆ ನೀವು ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ, ಸಂಪಾದನೆ ಎಷ್ಟಾರ ಮಾಡಿ, ಟೆನ್ಷನ್ ಮಾಡ್ಕೋಬಾರ್ದು. ತುಂಬ ಜನ ಹಂಗೇ ಮಾಡೋದು, 1 ಲಕ್ಷ ಬಂದು ಸಾಲಲ್ಲ, 2 ಲಕ್ಷ ಬಂದು ಸಾಲಲ್ಲ, 5 ಲಕ್ಷ ಬಂದು ಸಾಲಲ್ಲ, ಒದಾಡ್ತಿರ್ತಾರೆ. ಕಷ್ಟಪಟ್ಟು ಎಲ್ಲ ಮಾಡಿ ಹೊಸ ಮನೆ ಕಟ್ಟಿ, ಗೃಹ ಪ್ರವೇಶ ಮಾಡಿ, ಜೋರ ಜನಗಳು ಕರೆದು ಸ್ವೀಟ್ ಚೆನ್ನಾಗಿದೆಯಾ, ಸ್ವೀಟ್ ಚೆನ್ನಾಗಿದೆಯಾ ಅಂತಾರೆ. ಅವ್ನು ತಿನ್ನೋಕ್ಕಾಗಲ್ಲ, ಶುಗರ್ ಬಂದ್ಬಿಟ್ಟಿರ್ತದೆ. ಬೇರೆಯವ್ರು ತಿನ್ಕೊಂಡು ಮಜಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕಂಡೋರು. ನಿಂದಷ್ಟೇ, ಎಲ್ಲರಿಗೂ ಅಲ್ಲಿ ನೋಡು, ಇಲ್ಲಿ ನೋಡು, ಇಲ್ಲಿ ನೋಡು. ಬಾತ್ರೂಮಲ್ಲಿ ಟೈಲ್ಸ್ ಹಾಕ್ಸ್ಬಿಟ್ಟಿದ್ರೆ, ಏನು ಗ್ರಾನೈಟ್ ಹಾಕ್ಬಿಟ್ಟಿದ್ರೆ ಬಾತ್ರೂಮ್ ತೆಗೆದು ತೋರಿಸ್ತೀಯ, ಅಲ್ಲಿ ನೋಡಿ ಹೆಂಗದೆ ಅಂತ. ಓ ಅಂತಾರೆ, ಯಾವನಾರು ಚೆನ್ನಾಗಿಲ್ಲ ಅಂದ್ಬಿಟ್ರೆ ನಿನ್ನ 50 ಲಕ್ಷ ಡಮಾರು ಅಂತಾರೆ. ಅವ್ನ ಮೈಂಡು ಡಿಮ್ಮು ಡಲ್ ಆಗಿರುತ್ತಲ್ಲ. ಈಗ ಕೆಲವ್ರು ಕಲರ್ ಬ್ರೈಟ್ ಆಗಿರ್ಬೇಕು, ಕೆಲವ್ರು ಡಿಮ್ ಆಗಿರ್ಬೇಕು, ಕೆಲವ್ರು ಡಾರ್ಕ್ ಆಗಿರ್ಬೇಕು. ಯಾಕೆ ಅವ್ನ ಮೈಂಡ್ ಇರೋದಂಗೆ, ಅವ್ನು ತಗೊಂಡು ಕಾಮೆಂಟ್ ಮಾಡ್ತಿರ್ತಾನೆ. ನೀವು ಅವ್ರ ಕಾಮೆಂಟ್ ಎಲ್ಲ ಕೇಳ್ತಾ ಹಾಕೋತಿರ್ತೀರಿ, ಹಿಂಗಿದೆ 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 ಅಂತ. ಅಯ್ಯೋ ನಿನ್ಗೆ ಯಾವ್ದು ಇಷ್ಟ ಅಂತ ಎಂಜಾಯ್ ಮಾಡಪ್ಪ ಅಲ್ಲ ಹಂಗೆ. ಸ್ಟ್ರೆಸ್ ಫ್ರೀ ಲೈಫ್ ಆದರೆ ಬೇಸಿಕ್ ನೆಸೆಸಿಟೀಸ್ ಅರ್ಥ ಮಾಡ್ಕೋಬೇಕು.